ಕೊಡಗು ದಲಿತ ಸಮಾಜದ ಅಧ್ಯಕ್ಷರಾಗಿದ್ದೇನೆ ಹಾಗೂ ಇವತ್ತಿನ ಈ ಒಂದು ಮಂಡ್ಯ ಜಿಲ್ಲಾ ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ನಡೆಯುತ್ತಿರುವ ಈ ಒಂದು ಪತ್ರಿಕಾಗೋಷ್ಠಿಗೆ ತಮ್ಮನ್ನೆಲ್ಲ ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆ ಇವತ್ತು ನಮ್ಮೊಂದಿಗೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಂಡ್ಯದವರೇ ಆದ ಸಮಾಜ ಸೇವಕರು ಮತ್ತು ಮಂಡ್ಯ ರೂವಾರಿ ಪತ್ರಿಕಾ ಸಂಪಾದಕರು ನಾರಾಯಣ ಸ್ವಾಮಿ ನಾಯ್ಡು ಅವರು ನಮ್ಮೊಂದಿಗಿದ್ದಾರೆ. ಹಾಗೆ ಅವರ ಧರ್ಮಪತ್ನಿ ಲಕ್ಷ್ಮಿಯವರು ಕೂಡ ನಮ್ಮೊಂದಿಗಿದ್ದಾರೆ ಮತ್ತು ಶ್ರೀಮತಿ ಯಮುನಾ ಚಂಗಪ್ಪ ಅಂತೇಳಿ ಸಮಾಜ ಸೇವಕರು ಮತ್ತು ಲಯನ್ಸ್ ಸಂಸ್ಥೆಯ ವಲಯಾಧ್ಯಕ್ಷರು ಕೊಡಗು ಚಿಕ್ಕಮಗಳೂರು ಹಾಸನ ಮಂಗಳೂರು. ಹಾಗೆ ರತಿ ಅಚ್ಚಪ್ಪ ಅಂತೇಳಿ ಸಮಾಜ ಸೇವಕಿ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಗೋಣಿಕೊಪ್ಪಲು. ಇವತ್ತು ಮುಖ್ಯವಾಗಿ ನಾವು ಯಾವುದೇ ದೃಶ್ಯವಾಹಿನಿ ಆಗಲಿ ಯಾವುದೇ ಮಾಧ್ಯಮ ನೋಡ್ತಾ ಇರಬೇಕಾದ್ರೆ ಇವತ್ತು ಇಡೀ ರಾಜ್ಯದಲ್ಲಿ 28 ಕ್ಷೇತ್ರಗಳಲ್ಲಿ ಮಂಡ್ಯ ಪ್ರಮುಖವಾಗಿ ಅದಕ್ಕೆ ಪಾತ್ರ ತೆಗೆದುಕೊಳ್ತಾ ಇದೆ. ಮತ್ತೆ ಹಾಸನ ಮತ್ತೆ ತುಮಕೂರು ಈ ರೀತಿ ಒಂದು ಹೈ ವೋಲ್ಟೇಜ್ ಚುನಾವಣಾ ಮತ ಪ್ರಚಾರ ಸಾಗಿದೆ. ಮುಖ್ಯವಾಗಿ ನಾವು ಕೊಡಗು ಜಿಲ್ಲೆಯ ಜನ ಶಾಂತಿಪ್ರಿಯ ಜನತೆ ಕೊಡಗು ಮತ್ತು ಮಂಡ್ಯಕ್ಕೆ ಒಂದು ಅನ್ಯೋನ್ಯ ಭಾವನಾತ್ಮಕವಾದ ಒಂದು ಸಂಬಂಧವಿದೆ. ಯಾಕಂದರೆ ನಾವು ಕೊಡಗಿನ ಕಾವೇರಿ ನದಿಯನ್ನು ಏನು ಕಾವೇರಿನ ಪೂಜೆ ಮಾಡ್ತೀವಿ, ನಾವು ಕಾವೇರಿ ನೀರನ್ನು ಅಲ್ಲಿ ನಾವು ಕುಡಿತಾ ಇಲ್ಲ, ನಾವು ಬೋರ್ವೆಲ್ ನೀರೇ ಕುಡಿತಾ ಇರೋದು ಕೊಡಗಿನ ಹೆಚ್ಚಾಗಿ. ಆದರೆ ಮಂಡ್ಯ ಸುಭಿಕ್ಷವಾಗಿರಬೇಕು, ಸಕ್ಕರೆ ನಾಡು ಮಂಡ್ಯ ಸಿಹಿಯಾಗಿರಲಿ ಅಂತೇಳುವ ಒಂದು ಆರೈಕೆಯೊಂದಿಗೆ ನಾವಿವತ್ತು ಮಂಡ್ಯದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಗೆ ಬಂದಿದ್ದೇವೆ. ನಾಳೆ ನಾಡಿದ್ದು ಯುಗಾದಿ ಹಬ್ಬ ನಮ್ಮ ಮುಂದೆ ಇದೆ, ಅಲ್ಲಿ ಬೇವು ಇದೆ ಬೆಲ್ಲ ಇದೆ, ಬೇವು ಬೆಲ್ಲ ತಿನ್ನೋಣ ಯುಗಾದಿ ಹಬ್ಬದಲ್ಲಿ. ಆದರೆ ನಾವು ಈ ಚುನಾವಣೆಯಲ್ಲಿ ಯಾರಿಗೂ ಬೇವಾಗುವುದು ಬೇಡ. ಈ ಒಂದು ಈ ಚುನಾವಣೆ ಭಯ ಬೇಡ, ಚುನಾವಣೆ ಆಗಬೇಕು ಅಂತ ಹೇಳೋ ಆರೈಕೆಯೊಂದಿಗೆ ನಾವು ಬಂದಿದ್ದೀವಿ. ಹಾಗೆ ನಾಯ್ಡು ಮತ್ತು ಒಕ್ಕಲಿಗ ಜನಾಂಗವನ್ನು ಒಂದು ಅವರ ನಡುವೆ ಒಡಕುಟ್ಟು ಮಾಡುವ ಒಂದು ಇತಿಹಾಸ ಬೆಳವಣಿಗೆಯಿಂದ ಬೇಸತ್ತು ನಾವು ಇವತ್ತು ಮಂಡ್ಯಕ್ಕೆ ಬರಬೇಕಾಯಿತು. ಯಾವುದೇ ಕಾರಣಕ್ಕೆ ಇಡೀ ವಿಶ್ವದಲ್ಲಿ ನಾವು ಗಂಡು ಜಾತಿ ಹೆಣ್ಣು ಜಾತಿ ಅಂತ ಗೊತ್ತಿದೆ ಅಂತ, ಭಾರತ ವಿವಿಧತೆಯಲ್ಲಿ ಏಕತೆ ಇರುವಂಥ ಒಂದು ದೇಶ, ಇಲ್ಲಿ ನಾವೆಲ್ಲ ಅನ್ಯೋನ್ಯವಾಗಿ ಬದುಕ್ತಾ ಇದ್ದೀವಿ. ಸಾವಿರಾರು ಜಾತಿಗಳಿದೆ, ಆದರೆ ಚುನಾವಣೆಯಲ್ಲಿ ಜಾತಿ ಪ್ರಮುಖ ಅಸ್ತ್ರವಾಗಬಾರ್ದು. ಯಾಕಂದರೆ ಕೊಡಗಿನಲ್ಲಿ ಕೂಡ ಅಷ್ಟೇ, ಅಲ್ಲಿ ಕೆ ಜಿ ಬೋಪಯ್ಯನವರು ಪ್ರತಿನಿಧಿಸುತ್ತಿರುವಂಥ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ಅದು ಕೊಡವರು ಹೆಚ್ಚಾಗಿರುವ ಜಾಗ, ಅಲ್ಲಿ ಅರೆಗೌಡ ಭಾಷೆಯ ಕೆ ಜಿ ಬೋಪಯ್ಯಗಂತಾರೆ. ಅರೆಗೌಡ ಗೌಡರು ಮತ್ತು ಲಿಂಗಾಯತರಿರುವಂಥ ಪ್ರದೇಶದಲ್ಲಿ ರಂಜನಪ್ಪಕ್ಕ ಅಂತೇಳಿ ಕೊಡವರು ಗೆದ್ದು ಬರ್ತಾರೆ. ಹಾಗೆ ಮಂಡ್ಯದಲ್ಲೂ ಕೂಡ ಈ ಹಿಂದೆ ಕಾವೇರಿ ಹೋರಾಟದಲ್ಲಿ ಕೂಡ ನಾನು ಮಾದೇಗೌಡರೊಂದಿಗೆ ಈ ಹಿಂದೆ ಕೊಡಗಿನಿಂದ ಬಂದು ಪಾಲ್ಗೊಂಡಿದ್ದೆ. ನಿಮ್ಮ ನೋವಿನಲ್ಲಿ ಅವತ್ತು ನಮ್ಮ ಒಂದು ತಂಡವು ಕೂಡ ನಾಗರಹೊಳೆ ವನ್ಯಜೀವಿ ಸಂರಕ್ಷಣಾ ಶಿಕ್ಷಣ ಯೋಜನೆ ಮತ್ತು ವೈಲ್ಡ್ ಲೈಫ್ ಫಸ್ಟ್ ರಾಜ್ಯ ವೈಲ್ಡ್ ಲೈಫ್ ಫಸ್ಟ್ನಿಂದ ನಾವು ಬಂದಿದ್ದೋ. ಇಲ್ಲಿ ಕರಾವಳಿ ಕೂಡ ಮಂಡ್ಯದಲ್ಲೂ ಕಾಡು ಬೆಳೀರಿ, ಇಲ್ಲೂ ಮಳೆ ಹೆಚ್ಚಾಗಿ ಬರಲಿ, ಕೇವಲ ಕಾವೇರಿ ನೀರನ್ನೇ ಅವಲಂಬಿಸಬೇಕು ಅಂತ ಹೇಳೋ ಒಂದು ಇದನ್ನು ಅವತ್ತು ನಾವು ನೀಡಿ ಹೋಗಿದ್ದೆವು. ಹಾಗೆ ಇವತ್ತು ಶಿವರಾಮೇಗೌಡರು ಅವರ ಬಗ್ಗೆ ನಿನ್ನೆ ತಾನೇ ಮೈಸೂರಿನಲ್ಲಿ ಕೂಡ ನಾವು ಪತ್ರಿಕಾಗೋಷ್ಠಿ ಕರೆದಿದ್ದೆವು. ನಂತರ ದೃಶ್ಯ ಮಾಧ್ಯಮದಲ್ಲಿ ಒಂದು ಡಿಸ್ಕಷನ್ ಏನು ಸಂವಾದ ನಡೀತು, ಅಲ್ಲಿ ನೇರವಾಗಿ ಶಿವರಾಮೇಗೌಡರು ನಮಗೆ ಮಾತಿಗೆ ಸಿಕ್ಕಾಗ ನಾನು ಹೇಳಿದೆ, ಶಿವರಾಮೇಗೌಡ್ರೆ ನೀವು ಈ ರೀತಿ ಒಂದು ನಾಯ್ಡು ಜನಾಂಗವನ್ನು ಈ ರೀತಿ ಅವಹೇಳನ ಮಾಡಿದ್ದೀರಾ, ಒಂದು ಯಾವುದೋ ಒಂದು ಚುನಾವಣೆ ಗಿಮಿಕ್ಕು ಮತ್ತು ಈ ಮತ ವಿಭಜನೆ ಮಾಡುವ ದೃಷ್ಟಿಕೋನದಿಂದ ನೀವು ಈ ಥರ ಮಾತಾಡಿದ್ದೀರಾ, ಇದು ನಮಗೆ ಇಡೀ ರಾಜ್ಯದಲ್ಲಿ ನಾವು ಎಷ್ಟೋ ಲಕ್ಷಗಟ್ಟಲೆ ಬಲಿಜ ಜನಾಂಗ ನಾಯ್ಡು ಜನಾಂಗ ಇದ್ದೀವಿ, ನಮಗೆ ತುಂಬ ನೋವಾಗಿದೆ ಅಂತ ಹೇಳುವಾಗ ಅವರು ಎರಡೆರಡು ಬಾರಿ ಆ ದೃಶ್ಯವಾಹಿನಿಯಲ್ಲಿ ನನ್ನ ಕ್ಷಮಾಪಣೆಯನ್ನು ಬಹಿರಂಗವಾಗಿ ಕೇಳಿದ್ದಾರೆ. ಆ ಕ್ಷಮಾಪಣೆಯನ್ನು ಕೂಡ ನಾನು ಸ್ವಾಗತಿಸಿದ್ದೇನೆ. ಆದರೆ ಅವ್ರು ಏನು ಹೇಳಿದ್ರು ಅಲ್ಲಿ ಒಂದು ಮಾತು ಅಂತ ಹೇಳಿದ್ರೆ, ಸುಮಲತಾ ದರ್ಶನ್ ಮತ್ತು ರಾಷ್ಟ್ರಪತಿ ವೆಂಕಟೇಶ್ ಅವರ ಕ್ಷಮಾಪಣೆ ಕೇಳಲ್ಲ, ಇಡೀ ರಾಜ್ಯದ ಎಲ್ಲ ಬಲಿಜ ಜನಾಂಗದ ಕ್ಷಮಾಪಣೆಯನ್ನು ನಾನು ನಾಯ್ಡು ಜನಾಂಗದ ಕ್ಷಮಾಪಣೆಯನ್ನು ಕೇಳಿ ನಿಮ್ಮ ಅವ್ರು ಹೇಳಿದ್ದಾರೆ. ಅದು ಯಾಕೆ ಏನು ಅಂತೇಳಿ ಅವರವರ ವೈಯಕ್ತಿಕ ವಿಚಾರ ಆಗಿರ್ಬೋದು. ಆದರೆ ನಾವಿಲ್ಲಿ ಮುಖ್ಯವಾಗಿ ಹೇಳಲಿಕ್ಕೆ ಬಯಸೋದೇನು ಅಂತ ಹೇಳಿದ್ರೆ, ನಾಡಿದ್ದು 18 ಕೊಡಗು ಸೇರಿದಂತೆ ಮಂಡ್ಯದಲ್ಲೂ ಚುನಾವಣೆ ನಡೀತಾ ಇದೆ. ಸಂಘರ್ಷಗಳು, ಜಾತಿಯ ಸಂಘರ್ಷಗಳು ನಡೆಯದಿರಲಿ. ಚುನಾವಣಾಧಿಕಾರಿಗಳು ಈಗ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳ ಬಗ್ಗೆ
ಪೊಲೀಸ್ ವ್ಯವಸ್ಥೆಯ ಬಗ್ಗೆ ನೀವೆಲ್ಲ ಪತ್ರಕರ್ತರು ಉತ್ತಮವಾದ ಒಂದು ದೈನಂದಿನ ವರದಿಯನ್ನು ಕೂಡ ನೀಡ್ತಾ ಬಂದಿದ್ದಾರೆ. ಅದರಿಂದ ಒಂದು ಭಯಮುಕ್ತ ವಾತಾವರಣದಲ್ಲಿ ಇಲ್ಲಿ ಚುನಾವಣೆ ನಡೀಬೇಕು. ಮತ್ತೆ ಈ ಜಾತಿ ಅಂತ ಹೇಳುವ ವಿಚಾರಗಳನ್ನ ಖಂಡಿತ ಅದು ಎಲ್ಲರನ್ನೂ ಹಾಳು ಮಾಡುತ್ತೆ. ಹಾಗೆ ಮಂಡ್ಯದ ಜನದ ಬಗ್ಗೆ ನಮಗೆ ಅಪಾರ ಗೌರವ ಇದೆ. ಅದರಿಂದಾಗಿ ಇಲ್ಲಿ ಯಾವುದೇ ಜಾತಿ ಇಲ್ಲ, ವ್ಯಕ್ತಿ ಮುಖ್ಯ ಅಂತ ಹೇಳುವ ಒಂದು ಆಧಾರದಲ್ಲಿ ಈ ಚುನಾವಣೆಯಲ್ಲಿ ಈ ಒಂದು ಸುಮಲತಾ ಅವ್ರನ್ನ ಅವಯಾನ ಮಾಡುವಂತಹ ಒಂದು ಕೆಲಸವೂ ಕೂಡ ಇಲ್ಲಿ ಷಡ್ಯಂತ್ರ ಕೂಡ ನಡೆದಿದೆ. ಹಾಗೆ ನಾವು ಯಾರಿಗೂ ವಿರೋಧಿಗಳಲ್ಲ, ಆದರೆ ಒಂದು ಹೆಣ್ಣು ಮಗಳು ಏನೋ ಒಂದು ಅಂಬರೀಷ್ ಪತ್ನಿ ಧರ್ಮಪತ್ನಿಯಾಗಿ ಬಂದಾಗ ಅವಳನ್ನು ನಾವು ಗೌಡತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ 1956 ಹಿಂದೂ ವಿವಾಹ ಕಾಯ್ದೆ ಪ್ರಕಾರ ಯಾವ ಜಾತಿಯ ಹೆಣ್ಣು ಮಗಳು ಗಂಡನ್ನ ವರಿಸ್ತಾಳೋ ಮದುವೆ ಆಗ್ತಾಳೋ ಅವಳು ಆ ಗಂಡಿನ ಜಾತಿಗೆ ಸೇರ್ಪಡೆ ಆಗ್ತಾಳೆ. ನಾವು ಎಲ್ಲೇ ಆಗ್ತೀವಿ, ನಮ್ಮ ಬಲಿಜ ಸಮಾಜ ಇರ್ಬೋದು, ನಾಯ್ಡು ಸಮಾಜ ಇರ್ಬೋದು, ನಾವು ನಮ್ಮ ಬಲಿಜ ನಾಯ್ಡು ಜನಾಂಗ ಯಾವ ಹೆಣ್ಣು ಮಗಳನ್ನ ಮದುವೆ ಆಗ್ತಾರೋ ಅವ್ರನ್ನ ನಾವು ಬಲಿಜ ಜನಾಂಗ ಬಲಿಜ ಸಮಾಜಕ್ಕೆ ಸೇರಿಸ್ಕೊಳ್ತೀವಿ. ಆದರೆ ಅವರು ಅಂತರ್ಜಾತಿ ವಿವಾಹವಾಗಿ ಹೋದಾಗ ಅವರು ಆ ಮನೆ ಸೊಸೆಯಾಗಿರ್ತಾಳೆ, ಆ ಮನೆಯ ಜಾತಿಗೆ ಸೇರಿರ್ತಾಳೆ. ಆದ್ದರಿಂದ ಈ ಒಂದು ವ್ಯತ್ಯಾಸ ಯಾಕೆ ಇಲ್ಲಿ ಬಂತು ಅಂತೇಳಿ ನಿಜಕ್ಕೂ ಒಂದು ಆಶ್ಚರ್ಯಕರವಾಗಿದೆ. ಅದರಿಂದ ನಾನಿಲ್ಲಿ ಒಂದು ಹೇಳಿಕೆ ಬಯಸ್ತೀನಿ, ಇನ್ನು ಮುಂದೆ ಆದರೂ ಶಿವರಾಮೇಗೌಡರಿಗೆ ಆ ದೇವರು ಒಳ್ಳೆಯ ಒಂದು ಹುದ್ದೆಯನ್ನು ಕೊಡಲಿ. ಅವರು ಕೆರಳಿಸುವಂಥ ಈ ಜಾತಿಯ ವಿಷ ಬೀಜವನ್ನು ಬಿತ್ತುವ ಮೂಲಕ ಈ ಒಂದು ಅಸ್ತವ್ಯಸ್ತ 8 ವಿಧಾನಸಭಾ ಕ್ಷೇತ್ರಗಳು ಕೂಡ ಅವ್ರ ಕೈಯಲ್ಲಿದೆ. MLC ಗಳಿದ್ದಾರೆ, MP ಆಗಿದ್ದಾರೆ, ಇವರೇ ಆಗಿದ್ದಾರೆ. ಅವ್ರನ್ನ ನೇರವಾಗಿ ಪ್ರಶ್ನೆ ಕೇಳಿದೆ, ಶಿವರಾಮೇಗೌಡರು ಯಾಕೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸ್ಪರ್ಧಿಸಲಿಕ್ಕೆ ಅವಕಾಶ ಕೊಡ್ತೀವಿ, ನೀವು ಮತ್ತೊಮ್ಮೆ ಪ್ರಯತ್ನ ಪಡ್ಬೋದಿತ್ತಲ್ಲ, ಅಥವಾ 3 ಸುಮಲತನ ಯಾಕೆ ನೀವು ನಿಲ್ಲಿಸ್ತಾ ಇದ್ದೀರಾ, ಈಗ ಮತ್ತೊಂದು ಸುಮಲತನಿಗೆ JDS ಇಂದ ಟಿಕೆಟ್ ಕೊಡ್ಬೋದಿತ್ತಲ್ಲ, ಸುಮಲತ ವಿರುದ್ಧ ಸುಮಲತನೇ ಸ್ಪರ್ಧಿಸಲಿಕ್ಕೆ ಅವಕಾಶ ಮಂಡ್ಯದ ಹೆಣ್ಣು ಮಗಳಿಗೆ ನೀವು ಅವಕಾಶ ಕೊಟ್ಟಂಗೆ ಆಗ್ತಿತ್ತಲ್ಲ ಅಂತ ಕೂಡ ಅವರಲ್ಲಿ ಪ್ರಶ್ನೆ ಮಾಡಿದ್ದೀನಿ. ಅವರು ನಮಗೆ ಗೌರವದವಾಗಿ ನಡೆಸ್ಕೊಂಡಿದ್ದಾರೆ, ಬಹುಶಃ ಮುಂದಿನ ದಿನಗಳು ಎಲ್ಲವೂ ಸರಿಯಾಗ್ಬೋದು. ಇದು ಸಂಘರ್ಷಕ್ಕೆ ಎಡೆ ಮಾಡಿ ಕೊಡಬಾರದು ಅಂತ ಹೇಳೋದು ನನ್ನ ಮನವಿ ಅಷ್ಟೇ. ಧನ್ಯವಾದಗಳು. ಈಗ ನಮ್ಮೊಂದಿಗೆ ಯಾವುದು ಕಮ್ಯುನಿಸ್ಟ್ ಪಾರ್ಟಿ ಇರ್ಬೋದು, ಇಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸುಮಲತಾ ಇರ್ಬೋದು, ಉಡುಪಿಲಿ ಶೋಭಾ ಕರಂದಾಜೆ ಇರ್ಬೋದು, ಈ ಹೆಣ್ಣು ಮಕ್ಕಳಿಗೆ ತುಂಬಾ ಯಾವುದೇ ರಾಷ್ಟ್ರೀಯ ಪಕ್ಷಗಳು ತುಂಬಾ ಕಡಿಮೆ ಸ್ಥಾನಮಾನಗಳು ಕೊಟ್ಟಿದೆ. ಅದರಿಂದ ನಾವು ಏನು ಹೇಳ್ತಿದ್ದೀವಿ ಅಂದ್ರೆ, ನಿಖಿಲ್ ಕುಮಾರಸ್ವಾಮಿಗೆ ಸಣ್ಣ ಯುವಕ, ಅವನಿಗೆ ಬೆಳೆಯಲು ಇನ್ನೂ ವಯಸ್ಸಿದೆ. ಹಾಗೆ ಸುಮಲತಾನವರು ಅಂಬರೀಷ್ ಅವರು MP ಆದಾಗ ಅವರ ಜೊತೆ ಒಡನಾಡಿದವರು, ಅವರಿಗೆ ಇದರ ಬಗ್ಗೆ ತುಂಬ ಹೆಚ್ಚಿಗೆ ಪ್ರಬುದ್ಧತೆ ಕಾಪಾಡಿಕೊಂಡಿದ್ದಾರೆ. ಆದ್ದರಿಂದ ಅಂತ್ಯದವರೆಗೆ ಅವರ ಮಾತುಗಳನ್ನ ಕೇಳ್ತಾ ಬಂದಾಗ ಇವತ್ತು ಪ್ರತಿಯೊಂದು ಮಂಡ್ಯದ ಕೆಲವು ಭಾಗದಲ್ಲಿ ನಮ್ಮ ಸ್ನೇಹಿತರನ್ನ ಮಾತಾಡಿದ್ದೀವಿ. ಸುಮಲತಾ ಯಾರಿಗೂ ನೋವು ಮಾಡದಂಗೆ ತುಂಬ ಉತ್ತಮವಾಗಿ ಮಾತಾಡ್ತಾ ಬಂದಿದ್ದಾರೆ, ಹಾಗೆ ಮತಯಾಚನೆ ಮಾಡ್ತಾ ಬಂದಿದ್ದಾರೆ. ಅವರ ಬಗ್ಗೆ ಅವಯಾನ ಮಾಡಿದಾಗಲೂ ಕೂಡ ಅವರೇನಾದರೂ ಉದ್ರಿಕ್ತವಾಗಿ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಅದರಿಂದ ನಾನು ವೈಯಕ್ತಿಕವಾಗಿ ಹೇಳಬೇಕಂದ್ರೆ, ಇವತ್ತು ರಾಜ್ಯದಲ್ಲಿ 2 ಹೆಣ್ಣು ಮಕ್ಕಳು ಶೋಭಾ ಕರಂದ್ಲಾಜೆ ಮತ್ತು ಇವರು ಇಲ್ಲಿ ಕಂಡು ಬರ್ತಾ ಇರೋದು, ಇದು ಪಕ್ಷೇತರ ಅಭ್ಯರ್ಥಿ, ಯಾರು ಬೇಕಾದ್ರೂ ಇವರಿಗೆ ಬೆಂಬಲ ಕೊಡ್ಬೋದು. ಅಲ್ಪಸಂಖ್ಯಾತರು ಕೂಡ ಅವರು ಮತ ಇಲ್ಲಿ ನಮ್ಮ ನಾಮಿನೇಷನ್ ಫೈಲ್ ಮಾಡಕ್ಕೆ ಹೋದಾಗ ಅಲ್ಪಸಂಖ್ಯಾತರು ಅವ್ರ ಜೊತೆಗಿದ್ದರು. ಅದರಿಂದ ಸುಮಲತನ ಅವರಿಗೆ ಒಂದು ಹೆಣ್ಣು ಮಗಳಾಗಿ ಅವರು ಗೆದ್ದು ಬರಲಿ ಅಂತ ಹೇಳೋದು ನಾವು ವೈಯಕ್ತಿಕ ಅದು ನನ್ನ ಅಭಿಪ್ರಾಯ ಹೇಳಿದ್ದಾರೆ.